ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಅಪರಾಧ ಜಗತ್ತಿನ ರೋಚಕ ಕಥಾನಕ ಪ್ರಳಯಾಂತಕ ಭಾಗ 4. ಮೋಸ ಮಾಡೋರಿಗೆ ಇಂತಹ ಕಾರಣವೇ ಇರಬೇಕು ಅಂತಿಲ್ಲ. ಯಾರಿಗೇನೇ ತೊಂದರೆ ಆದರೂ ಅವರ ಕೆಲಸ ಸಾಧಿಸಿಕೊಳ್ಳೋದಷ್ಟೇ ಅವರಿಗೆ ಮುಖ್ಯವಾಗಿರುತ್ತೆ. ಅದೇ ರೀತಿಯ ಮೋಸ ಬಾಲಿವುಡ್ನ ಖ್ಯಾತ ನಟಿಗೂ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಮಹಾವಂಚಕನಿಂದ ಮರುಳಾದ ನಟಿ ಅವನಿಂದ ದುಬಾರಿ ಉಡುಗೊರೆಗಳೇನೋ ಪಡೆದುಕೊಂಡು ಈಗ ಕಾನೂನು ಕಂಟಕದಲ್ಲಿ ಬಿಲಬಿಲ ಅನ್ನುತ್ತಿದ್ದಾಳೆ. ಆದರೆ ಈ ಮಧ್ಯೆ ಎಲ್ಲರೂ ಉಬ್ಬೇರಿಸುವಂತಹ ಪ್ರಯತ್ನವೊಂದು ಪ್ರಳಯಾಂತಕ ಬಾಯ್ಬಿಟ್ಟಿದ್ದಾನೆ. ಜಾಕ್ವೆಲಿನ್ ಫರ್ನಾಂಡಿಸ್ ಯಾರಿತಾನೆ ಗೊತ್ತಿಲ್ಲ ಹೇಳಿ. ಲಂಕಾ ಮೂಲದ ಈ ಸುಂದರಿ ಬಾಲಿವುಡ್ ಎಂಬ ರಂಗಿನ ದುನಿಯಾದಲ್ಲಿ ಹೊಸಾಲೆಯನ್ನೇ ಸೃಷ್ಟಿಸಿದ್ದಾಳೆ. ತನ್ನ ಸೌಂದರ್ಯ ನಟನಾ ಕೌಶಲ್ಯದ ಮೂಲಕವೇ 2006 ಶ್ರೀಲಂಕಾವನ್ನು ಗೆದ್ದ ಚೆಲುವೆ ಭಾರತದಲ್ಲಿ ಭದ್ರ ಬುನಾದಿ ಹಾಕಿಕೊಂಡಿದ್ದಳು. ಫೀಲ್ಡ್ಗೆ ಎಂಟ್ರಿ ಕೊಟ್ಟ ಕೆಲವೇ ವರ್ಷಗಳಲ್ಲಿ ಈ ಮಿಲ್ಕಿ ಬ್ಯೂಟಿ ಫೇಮಸ್ ಆದ ಕತೆ ನಿಜಕ್ಕೂ ಇಂಟ್ರೆಸ್ಟಿಂಗ್. ಅಷ್ಟೇ ಅಲ್ಲ, ಜಾಕ್ವೆಲಿನ್ ನಟಿಸಿದ್ದ ಪಾನಿ ಪಾನಿ ಅನ್ನೋ ಹಾಡು 2021 ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಬಾಲಿವುಡ್ ಆಲ್ಬಮ್ಗಳ ಹಾಡುಗಳ ಪೈಕಿ 3ನೇ ಸ್ಥಾನ ಪಡೆದಿತ್ತು. 650 ಮಿಲಿಯನ್ಗೂ ಅಧಿಕ ವೀಕ್ಷಣೆ ಪಡೆದುಕೊಳ್ಳುವ ಮೂಲಕ ಹಲ್ಚಲ್ ಸೃಷ್ಟಿಸಿ ಬಿಟ್ಟಿತ್ತು. ಆದರೆ 2021 ಈ ಹಾಡಿನ ಜೊತೆಗೆ ಜಾಕ್ವೆಲಿನ್ ಭಾರಿ ಸುದ್ದಿ ಎಂದು ವಿವಾದದ ವಿಚಾರವಾಗಿದೆ. ಅದೇನು ಅನ್ನೋದು ಈಗಾಗಲೇ ನಿಮಗೆಲ್ಲ ತಿಳಿದೇ ಇದೆ. ಬಾಲಿವುಡ್ ಪಡಗಿ ಗೊತ್ತಿದ್ದು ಗೊತ್ತಿಲ್ಲದೆಯೋ ಪಣಿಯೆಣಿಸಿದ್ದು ವಂಚಕ ಸುಖೇಶ್ ರೆಡ್ಡಿ ಮಾಡಿದ್ದ ಮೋಸದ ದೋಣಿಯಲ್ಲಿ. ಬರೀ ಜಾಕ್ವೆಲಿನ್ ಮಾತ್ರವಲ್ಲ, ಅವನ ಕಪಟತನಕ್ಕೆ ಇನ್ನು 16 ಬಾಲಿವುಡ್ ಬಡಗಿಯರು ಮಾರು ಹೋಗಿರುವ ಮಾತುಗಳಿವೆ. ಆದರೆ ಈ ಪ್ರಯಾಣದ ಕಾಯಮತಿಥಿಯಾಗಿದ್ದು ಮಾತ್ರ ಇದೇ ಜಾಕ್ವೆಲಿನ್ ಫರ್ನಾಂಡಿಸ್. ಅಂದು ಪಾನಿ ಪಾನಿ ಅಂತ ಯೂಟ್ಯೂಬ್ನಲ್ಲಿ ಮಿಂಚಿ ಮೆರೆದಿದ್ದ ಬ್ಯೂಟಿಯ ನಿಜವಾದ ಪ್ರೇಮ್ ಕಹಾನಿ ಈಗ ಹೊರಬಿದ್ದಿದೆ. ಅದು ಯಾರ ಜೊತೆ ಗೊತ್ತಾ? 100 ಕೋಟಿ ವಂಚನೆ ಮಾಡಿ ಕಂಬಿ ಎಣಿಸುತ್ತಿರೋ ಇದೇ ಚಾಲಾಕಿ ಸುಖೇಶನ ಪ್ರೇಮದ ಪಾಶಕ್ಕೆ ಜಾಕ್ವೆಲಿನ್ ತಗ್ಲಾಕಿಕೊಂಡಿದ್ದಳಂತೆ. ನನ್ನನ್ನು ವಂಚನೆಂದು ಕರೆಯಬೇಡಿ ಅಂತ ಅಳಲು ಕೆಲವೊಂದು ಸ್ಟೋರಿಗಳೇ ಹಾಗೆ. ಅದು ಕೆದಕಿದಷ್ಟು ವೆರೈಟಿ ವೆರೈಟಿ ಮ್ಯಾಟರ್ಗಳು ಹೊರಬರ್ತಾನೆ ಇರುತ್ತೆ. ಕೇಸ್ ಕೂಡ ಹೊಸ ಹೊಸ ಆಯಾಮಗಳು ಪಡೆದುಕೊಳ್ಳುತ್ತಾನೆ ಇರುತ್ತೆ. ಅದೇ ಲಿಸ್ಟ್ಗೆ ಸೇರಿಕೊಳ್ಳುವ ಪ್ರಕರಣ ಅಂದರೆ ಅದು ಇದೆ, ಜಾಕ್ವೆಲಿನ್ ಹಾಗೂ ಸುಖೇಶ್ ಚಂದ್ರಶೇಖರ್ರ ಪ್ರೇಮ ಪುರಾಣ. ಯಾಕೆಂದರೆ 2021 ಆರಂಭವಾದ ಇವರ ಪ್ರಕರಣಕ್ಕೆ 2022 ಬಂದರೂ ಇನ್ನೂ ಕೂಡ ಸಂಪೂರ್ಣ ಫುಲ್ ಸ್ಟಾಪ್ ಇದ್ದಿಲ್ಲ. ಈಗಾಗಲೇ ಸುಖೇಶ್ ಜೊತೆ ಗುರುತಿಸಿಕೊಂಡ ಕಾರಣಕ್ಕಾಗಿ ಜಾಕ್ವೆಲಿನ್ ಹಾಗೂ ಕೆನಡಾ ಬೆಡಗಿ ನೂರ್ ಫತೇಹಿ ಹಲವು ಬಾರಿ ಇಡಿ ಅಧಿಕಾರಿಗಳ ತನಿಖೆ ಎದುರಿಸಿದ್ದಾರೆ. ಈ ಹಿಂದೆಯೇ ಸುಖೇಶ್ ತಾನು ಜಾಕ್ವೆಲಿನ್ ಜೊತೆ ಸಂಬಂಧ ಹೊಂದಿದ್ದಾಗಿ ಹೇಳಿದ್ದ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಜಾಕ್ವೆಲಿನ್ ಮಾತ್ರ ತುಟಿ ಬಿಚ್ಚಿರಲಿಲ್ಲ. ಆತ ನನಗೆ ಪರಿಚಯ ಅಷ್ಟೇ, ನಮ್ಮ ನಡುವೆ ಯಾವುದೇ ರೀತಿಯ ಅಫೇರ್ ಇಲ್ಲ ಅಂತ ಗಟ್ಟಿ ಮುರಿದಂತೆ ಹೇಳಿಬಿಟ್ಟಿದ್ರು. ಆತನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳೋ ಮೂಲಕ ಪೊಲೀಸರ ದಿಕ್ಕು ತಪ್ಪಿಸಲು ಯತ್ನಿಸಿದರು. ಆದರೆ ಈಗ ಪ್ರಕರಣದ ಪ್ರಮುಖ ಆರೋಪಿ ಸುಖೇಶನೇ ಜಾಕ್ವೆಲಿನ್ ಜೊತೆ ಸಂಬಂಧ ಇತ್ತು ಎಂದಿರೋದು ಅಚ್ಚರಿ ಮೂಡಿಸಿದೆ. ಹೌದು, ಜಾಕ್ವೆಲಿನ್ ಜೊತೆ ಸುಖೇಶ್ ರಿಲೇಷನ್ಶಿಪ್ ಹೊಂದಿದ್ದ ಅನ್ನೋ ಮಾತನ್ನು ನಾವು ಹೇಳ್ತಿಲ್ಲ. ಸ್ವತಃ ಸುಖೇಶ್ ಚಂದ್ರಶೇಖರ್ ತನ್ನ ವಕೀಲ ಅನಂತ್ ಮಲ್ಲಿಕ್ಗೆ ಬರೆದ ಪತ್ರದಲ್ಲಿ ಹೇಳಿದ್ದಾನೆ, ನಾನು ಕಳ್ಳ ಅಲ್ಲ, ನನ್ನನ್ನು ನಂಬಿ ನಂಬಿ ಅಂತ ತಮ್ಮ ವಕೀಲರಿಗೆ ಬರೆದ ಪತ್ರದಲ್ಲಿ ಸುಖೇಶ್ ಚಂದ್ರಶೇಖರ್ ಹೇಳಿದ್ದಾನೆ. ಹಾಗಾದರೆ ಸುಖೇಶ್ ಚಂದ್ರಶೇಖರ್ ತಮ್ಮ ವಕೀಲರಿಗೆ ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ, ರಿಲೇಷನ್ಶಿಪ್ ಇದ್ದದ್ದು ನಿಜ, ಜಾಕ್ವೆಲಿನ್ ಫರ್ನಾಂಡಿಸ್ ಜೊತೆಗೆ ನಾನು ರಿಲೇಷನ್ಶಿಪ್ನಲ್ಲಿ ಇದ್ದಿದ್ದು ನಿಜ. ನಾನು ಆಕೆ ಜೊತೆಗೆ ಸಂಬಂಧ ಹೊಂದಿದ್ದ ಕಾರಣಕ್ಕೇನೆ ದುಬಾರೆ ಉಡುಗೊರೆಗಳನ್ನು ನೀಡುತ್ತಿದ್ದೆ ಅನ್ನೋದು ಸತ್ಯವೇ. ನನ್ನಿಂದ ಖಾಸಗಿ ಗಿಫ್ಟ್ಗಳನ್ನು ಪಡೆದಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆಯನ್ನು ತಪ್ಪಿತಸ್ಥಳನ್ನಾಗಿ ಮಾಡೋದು ಸರಿಯಲ್ಲ. ಇದು ನನ್ನ ವೈಯಕ್ತಿಕ ವಿಚಾರ. ಜಾಕ್ವೆಲಿನ್ಗೆ ಉಡುಗೊರೆ ಕೊಡಲು ಬಳಸಿದ್ದ ಹಣವೆಲ್ಲವೂ ನನ್ನ ಸ್ವಂತದ್ದು. ಗಿಫ್ಟ್ ಕೊಟ್ಟ ಯಾವ ಹಣ ಅಕ್ರಮದ ಭಾಗವಾಗಿಲ್ಲ. ನನ್ನ ಮೇಲಿರೋ ಆರೋಪಗಳಿಗೂ ಈ ವೈಯಕ್ತಿಕ ಸಂಬಂಧಕ್ಕೂ ಯಾವುದೇ ಸಂಬಂಧ ಇಲ್ಲ. ನ್ಯಾಯಾಲಯದಲ್ಲಿ ನನ್ನ ಮೇಲಿನ ಆರೋಪಿಗಳ ಸಾಬೀತಾಗಿಲ್ಲ. ಅದಕ್ಕೂ ಮುಂಚೆ ನನ್ನನ್ನು ವಂಚಕ ಅಥವಾ ದರೋಡೆಕೋರ ಅಂತೆಲ್ಲ ಜನರು ಕರೆಯುತ್ತಿರುವುದು ಸರಿಯಲ್ಲ. ಸುಖೇಶ್ ದುಬಾರಿ ಕಾರು, ಹಣ, ಚಿನ್ನದ ಬ್ರ್ಯಾಸ್ಲೆಟ್ ಸೇರಿ ಹಲವು ಕಾಸ್ಟ್ಲಿ ಗಿಫ್ಟ್ಗಳನ್ನು ಜಾಕ್ವೆಲಿನ್ಗೆ ಕೊಟ್ಟಿದ್ದೇನೋ ನಿಜ. ಆದರೆ ನಾನು ರಿಲೇಷನ್ಶಿಪ್ನಲ್ಲಿದ್ದ ಕಾರಣಕ್ಕೆ ನನ್ನ ವೈಯಕ್ತಿಕ ಹಣದಿಂದಲೇ ಆಕೆಗೆ ಉಡುಗೊರೆಗಳನ್ನು ನೀಡಿದ್ದೇನೆ. ಅದೆಲ್ಲ ಪರ್ಸನಲ್ ಮ್ಯಾಟರ್ ಅನ್ನೋ ಮೂಲಕ ಗೆಳತಿಯ ಬೆನ್ನೆಲುಬಾಗಿ ನಿಲ್ಲಲು ನಿರ್ಧರಿಸಿದ್ದಾನೆ. ಸುಖೇಶ್ ಚಂದ್ರಶೇಖರ್ ತಮ್ಮ ವಕೀಲರು ಸಿಡಿಸಿರುವ ಈ ಸ್ಫೋಟಕ ಸತ್ಯ ತನಿಖೆಗೆ ಹೊಸ ಆಯಾಮ ಕೊಡುವ ಸಾಧ್ಯತೆ ಇದೆ.
ಈ ಕೇಸ್ನಿಂದ ಪ್ರಕರಣದಿಂದಾಗಿ ಜಾಕ್ವೆಲಿನ್ ಅಕ್ಷರಶಃ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಇಷ್ಟು ದಿನ ಎಲ್ಲಿ ಬೇಕೆಂದರಲ್ಲಿ ಚಿಟ್ಟೆಯಲ್ಲಿ ಹಾರಾಡುತ್ತಿದ್ದ ನಟಿ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ತನಿಖೆ ಪ್ರಗತಿಯಲ್ಲಿದ್ದ ಕಾರಣ ಇಡಿ ಅಧಿಕಾರಿಗಳು ಅನುಮತಿ ಇಲ್ಲದೆ ಭಾರತ ಬಿಟ್ಟು ಎಲ್ಲೂ ಹೋಗುವಂತಿಲ್ಲವೆಂದು ಈಗಾಗಲೇ ಜಾಕ್ ಮೇಲೆ ನಿರ್ಬಂಧ ಹೇರಲಾಗಿದೆ. ಇದರಿಂದ ಬಾಲಿವುಡ್ ಬಡಗಿಗೆ ಮತ್ತಷ್ಟು ಕಿರಿಕಿರಿಯುಂಟಾಗಿದೆ. ತಮ್ಮ ಮೇಲೆ ಏರಿರುವ ಈ ನಿರ್ಬಂಧವನ್ನು ತೆರವುಗೊಳಿಸುವಂತೆ ಕೋರಿ ಜಾಕ್ವೆಲಿನ್ ಇಡಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಆದರೆ ಇಡಿ ಅಧಿಕಾರಿಗಳು ಮಾತ್ರ ನಟಿಯ ಕೋರಿಕೆಗೆ ಯಾವುದೇ ಕಿಮ್ಮತ್ತು ನೀಡಿಲ್ಲ. ಇದರಿಂದ ಜಾಕ್ವೆಲಿನ್ ನೀರಿಲ್ಲದ ಮೀನಿನಂತೆ ಒದ್ದಾಡುತ್ತಿದ್ದಾರೆ. ಈಗಾಗಲೇ ಹಲವು ಬ್ರ್ಯಾಂಡ್ಗಳ ಜೊತೆಗೆ ಬಾಲಿವುಡ್ ನಟಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇಂತಹ ಕೆಲಸಕ್ಕೆ ಬಾಂತ ವಿದೇಶಕ್ಕೆ ಹೋಗುವ ಅನಿವಾರ್ಯತೆ ಬಂದರೂ ಜಾಕ್ವೆಲಿನ್ ದೇಶ ಬಿಟ್ಟು ಹೋಗುವ ಆಗಿಲ್ಲ. ಸಿನಿಮಾ ಮಾತ್ರವಲ್ಲದೆ ಮಾಡೆಲಿಂಗ್ ಕ್ಷೇತ್ರದಲ್ಲೂ ಮಿಂಚೋರಿಸಿರೋ ಜಾಕ್ವೆಲಿನ್ಗೆ ಅಕ್ಷರಶಃ ಪಂಜರದಲ್ಲಿನ ಗಿಣಿಯಂತಾಗಿದ್ದಾರೆ ಎಂದರೆ ತಪ್ಪಾಗಲ್ಲ. ತನ್ನ ಗೆಳತಿಯಿಂದ ಸಂಕಷ್ಟದ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾಳೆ ಎನ್ನುವುದನ್ನು ಅರಗಿಸಿಕೊಳ್ಳಲಾಗದೆ ಜೈಲಿನ ನಾಲ್ಕು ಗೋಡೆಗಳ ನಡುವೆ ಸುಕೇಶ್ ಕಂಗಾಲಾಗಿದ್ದಾನೆ ಅನಿಸುತ್ತೆ. ಹಾಗಾಗಿಯೇ ಈ ಪತ್ರ ಬರೆಯುವ ಮೂಲಕ ತನ್ನ ಮೇಲಿರುವ ಆರೋಪಕ್ಕೂ ಆಕೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಮೂಲಕ ಕೇಸ್ನಿಂದ ಮುಕ್ತವಾಗುವಂತೆ ಮಾಡುವ ಪ್ರಯತ್ನ ಮಾಡಿದ್ದಾನೆ ಎನ್ನಲಾಗಿದೆ. ಆದರೆ ಲಂಕಾ ಮೂಲದ ಜಾಕ್ವೆಲಿನ್ ಹಾಗೂ ಬೆಂಗಳೂರು ಮೂಲದ ಸುಕೇಶ್ನ ನಡುವೆಯೂ ಲವ್ ಸ್ಟೋರಿಗೆ ಈಗಾಗಲೇ ಭಾರೀ ಬೇಡಿಕೆ ಉಂಟಾಗಿದೆ. ಜಾಕ್ವೆಲಿನ್ ಫರ್ನಾಂಡಿಸ್ಗೆ 36 ವರ್ಷ, ಸುಕೇಶ್ ಚಂದ್ರಶೇಖರ್ಗೆ 32 ವರ್ಷ. ತನಗಿಂತ 4 ವರ್ಷ ದೊಡ್ಡವಳಾದ ಜಾಕ್ವೆಲಿನ್ನ ಮರಳು ಮಾಡಿ ಕೊನೆಗೂ ಆಕೆಯನ್ನು ಬುಟ್ಟಿಯಲ್ಲಿ ಬೀಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ. ಯಾವಾಗ ಇವರಿಬ್ಬರ ನಡುವಿನ ಲವ್ ಮ್ಯಾಟರ್ ಗೊತ್ತಾಯಿತೋ ಇಬ್ಬರ ಪ್ರೇಮ ಕಹಾನಿಗೂ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸುಕೇಶ್ ಹಾಗೂ ಜಾಕ್ವೆಲಿನ್ ನಡುವಿನ ಕೆಮಿಸ್ಟ್ರಿ ಜನಸಾಮಾನ್ಯರಿಗೆ ಮಾತ್ರವಲ್ಲ ಸಿನಿಮಾ ನಿರ್ಮಾಪಕರ ಗಮನ ಕೂಡ ಸೆಳೆದಿದೆ. ಇದೇ ಸ್ಟೋರಿಯನ್ನಿಟ್ಟುಕೊಂಡು ವೆಬ್ ಸೀರೀಸ್ ಮಾಡಲು ನಿರ್ಮಾಪಕರು ಪ್ಲಾನ್ ಹಾಕ್ತಿದ್ದಾರಂತೆ. OTT ನಿರ್ಮಾಪಕರಿಗೆ ಹಲವರು ಬೇಡಿಕೆ ಇಟ್ಟಿದ್ದು ಇದೇ ಕಾರಣಕ್ಕೆ ಇವರ ಸ್ಟೋರಿಯನ್ನು ವೆಬ್ ಸರಣಿಯನ್ನಾಗಿ ಮಾಡಲು ಪ್ಲಾನ್ ಹಾಕಿಕೊಳ್ಳಲಾಗಿದೆ. ಒಂದು ಕಡೆ ಇವರ ಲವ್ ಸ್ಟೋರಿ ಬಗ್ಗೆ ಬೇಡಿಕೆ ಹೆಚ್ಚಾಗುತ್ತಿದ್ದಂಗೆ ಮತ್ತೊಂದು ಕಡೆಯಲ್ಲಿ ಇವರ ಸ್ಟೋರಿಯನ್ನು ಸಿನಿಮಾ ರೂಪಕ್ಕೆ ಇಳಿಸಬೇಕಾ ಅಥವಾ ವೆಬ್ ಸೀರೀಸ್ ಮಾಡಬೇಕಾ ಅನ್ನೋದರ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಒಂದು ವೇಳೆ ಸಿನಿಮಾ ಅಥವಾ ವೆಬ್ ಸೀರೀಸ್ ಆಗಿರಲಿ, ಸುಕೇಶ್ ಹಾಗೂ ಜಾಕ್ವೆಲಿನ್ ಪಾತ್ರದಲ್ಲಿ ಯಾರು ನಟನೆ ಮಾಡುತ್ತಾರೆ ಎನ್ನುವುದರ ಕುರಿತು ದೊಡ್ಡ ಚರ್ಚೆ ಮುನ್ನೆಲೆಗೆ ಬಂದಿದೆ. ನಿರ್ಮಾಪಕರು ಅದಾಗಲೇ ಜಾಕ್ವೆಲಿನ್ ಹಾಗೂ ಸುಕೇಶ್ ಪರದಾರಿಗಳ ಹುಡುಕಾಟದಲ್ಲಿದ್ದಾರಂತೆ. ಸುಕೇಶ್ ಚಂದ್ರಶೇಖರ್ ಬರೀ ಜಾಕ್ವೆಲಿನ್ ನೂರಾಪತೇಹಿ ಮಾತ್ರವಲ್ಲ, ಬಾಲಿವುಡ್ನ ಅನೇಕ ಬಡಿಗೆಯರ ಜೊತೆ ಸಂಪರ್ಕದಲ್ಲಿದ್ದ ಶ್ರದ್ಧಾ ಕಪೂರ್, ಶಿಲ್ಪಾ ಶೆಟ್ಟಿ ಮತ್ತು ಹರ್ಮನ್ ಬವೇಜಾ ಸೇರಿದಂತೆ ಇತರ ಬಾಲಿವುಡ್ ಸೆಲೆಬ್ರಿಟಿಗಳೊಂದಿಗೆ ತಮ್ಮ ಒಡನಾಟವನ್ನು ಬಹಿರಂಗಪಡಿಸಿದ್ದಾರೆ. ಸುಕೇಶ್ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಸುಕೇಶನಿಂದ ಉಡುಗೊರೆಗಳನ್ನು ಪಡೆದಿದ್ದೇನೆ ಎಂದು ನೂರಾ ಬಹಿರಂಗಪಡಿಸಿದರೆ, ಜಾಕ್ವೆಲಿನ್ ನಾವು ರಿಲೇಷನ್ಶಿಪ್ನಲ್ಲಿದ್ದ ಕಾರಣ ದುಬಾರಿ ಉಡುಗೊರೆಗಳನ್ನು ಕೊಟ್ಟಿರುವುದಾಗಿ ಸುಕೇಶ್ ಹೇಳಿಕೊಂಡಿದ್ದಾನೆ. ಒಟ್ಟಾರೆ ಜಾಕ್ವೆಲಿನ್ ಫರ್ನಾಂಡಿಸ್ ಸುಕೇಶ್ನ ಡೇಟ್ ಮಾಡ್ತಿದ್ರು ಅನ್ನೋದು ನಿಜ ಎನ್ನುವುದಕ್ಕೆ ಪುಷ್ಟಿ ನೀಡುವಂತಹ ಫೋಟೋಗಳು ಈ ಹಿಂದೆಯೇ ವೈರಲ್ ಆಗಿತ್ತು. ಸುಕೇಶ್ ನನಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಉಡುಗೊರೆಗಳನ್ನು ಕೊಟ್ಟಿದ್ದ ಅನ್ನೋದನ್ನು ಸ್ವಂತ ಜಾಕ್ವೆಲಿನ್ ಕೂಡ ಇಡಿ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ರು. ಆದರೆ ಜಾಕ್ವೆಲಿನ್ ಮಾತ್ರ ನನಗೂ ನೀವಂದುಕೊಂಡ ರೀತಿ ಸಂಬಂಧವಿಲ್ಲ, ಸುಕೇಶನ ಜೊತೆ ಸಂಬಂಧವೇ ಇಲ್ಲ, ನಾನವಳಲ್ಲ ಅಂತಿದ್ದಾಳೆ. ಸುಕೇಶ್ ಹಾಗೂ ಸುಕೇಶ್ ಪರ ವಕೀಲ್ ಅನಂತ್ ಮಲ್ಲಿಕ್ ಸುಕೇಶ್ ವಂಚಕನಲ್ಲ ಅಂತಿದ್ದಾರೆ. ಇವೆಲ್ಲದರ ನಡುವೆ ಇಡಿ ಅಧಿಕಾರಿಗಳು ತಮ್ಮ ಕೆಲಸ ಮಾಡ್ತಿದ್ದು ಮಹಾ ವಂಚಕನ ಮೋಸದ ಕತೆಗಳು ಮತ್ತಷ್ಟು ಬಯಲಾಗುವ ಸಾಧ್ಯತೆಗಳಿವೆ. ಜಾಕ್ವೆಲಿನ್ ಸುಕೇಶ್ಗೆ ಮತ್ತು ಕೊಡುವ ಫೋಟೋ ವೈರಲ್ ಆಗ್ತಿದ್ದಂಗೆ ಇವರ ನಡುವಿನ ಲವ್ವಿ ಡಬ್ಬಿ ಕುರಿತು ಒಂದಿಷ್ಟು ಮಾತುಗಳು ಹೊಸ ಹೊಸ ಸ್ವರೂಪದಲ್ಲಿ ಹಾರಾಡೋಕ್ಕೆ ಶುರುವಾಗಿತ್ತು. ಇದೀಗ ಮತ್ತೊಮ್ಮೆ ಅಧಿಕೃತವಾಗಿ ಬಹಿರಂಗಪಡಿಸುವ ಮೂಲಕ ತನಿಖೆಗೆ ಹೊಸ ಆಯಾಮ ಕೊಡುವ ಪ್ರಯತ್ನ ಮಾಡಿದ್ದಾನೆ. ಸುಕೇಶ್ ಕೊಟ್ಟ ಈ ಹೇಳಿಕೆ ತನಿಖೆಯಲ್ಲಿ ಅದ್ಯಾವ ರೀತಿಯ ಪಾತ್ರ ವಹಿಸಿತು ಅನ್ನೋದನ್ನು ಕಾದು ನೋಡಬೇಕಿದೆ.